ಬೆಳಗಾವಿ ಜಿಲ್ಲೆಯನ್ನ ವಿಭಜನೆ ಮಾಡುವುದು ಅತ್ಯಂತ ಅವಶ್ಯಕವಾಗಿದ್ದು ಚಿಕ್ಕೋಡಿ ಅಥವಾ ಗೋಕಾಕ್ ತಾಲೂಕಿನವರು ಯಾರಾದರೂ ಒಬ್ಬರು ಹಿಂದಕ್ಕೆ ಸರಿದರೆ ಚಿಕ್ಕೋಡಿ ಅಥವಾ ಗೋಕಾಕ್ ಜಿಲ್ಲೆಯನ್ನ ಮಾಡಬಹುದು ಎಂದು ಸಚಿವ ರಮೇಶ್ ಜಾರಕಿಹೊಳಿ ಅವರು ಹೇಳಿದರು. ಚಿಕ್ಕೋಡಿ ಪ್ರವಾಸಿ ಮಂದಿರದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯವರಿಗೆ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಯ ಮನವಿ ಸ್ವೀಕರಿಸಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿ, ಕಳೆದ ಹಲವು ದಿನಗಳಿಂದ ಬೆಳಗಾವಿ ಜಿಲ್ಲೆಯನ್ನ ವಿಭಜನೆಯನ್ನ ಮಾಡಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯನ್ನಾಗಿ ಮಾಡಬೇಕು ಎನ್ನುವ ಕೂಗು ಕೇಳಿಬರುತ್ತಿದೆ. ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಚಿಕ್ಕೋಡಿ ಗೋಕಾಕ್ ಜಿಲ್ಲೆಯನ್ನಾಗಿ ಮಾಡಲು ನಿರ್ಧರಿಸಿದ್ರು ತಾಂತ್ರಿಕ ಕಾರಣದಿಂದ ಕೈಬಿಡಲಾಗಿತ್ತು. ಚಿಕ್ಕೋಡಿ ಗೋಕಾಕ್ ಪ್ರತ್ಯೇಕ ಜಿಲ್ಲೆ ಮತ್ತು ಸಿಎಂಬಿಎಸ್ ಯಡಿಯೂರಪ್ಪನವರು ಮನವಿಯನ್ನ ಮಾಡುತ್ತೇವೆ ಹಾಗೂ ಚಿಕ್ಕೋಡಿ ಗೋಕಾಕ್ ತಾಲೂಕಿನಲ್ಲಿ ಯಾರಾದರೂ ಒಬ್ಬರು ಹಿಂದೆ ಸರಿದರೆ ಚಿಕ್ಕೋಡಿ ಅಥವಾ ಗೋಕಾಕ್ ಅನ್ನ ಸಲೀಸಾಗಿ ಜಿಲ್ಲೆ ಮಾಡಬಹುದು ಎಂದು ಸಚಿವ ರಮೇಶ್ ಜಾರಕಿಹೊಳಿ ಅವರು ಸ್ಪಷ್ಟಪಡಿಸಿದರು. ಈ ಸಂದರ್ಭದಲ್ಲಿ ಬಿಆರ್ ಸಂಗಪ್ಪಗೌಡ್, ಚಿಕ್ಕೋಡಿಯ ಸಂಪಾದನಾ ಸ್ವಾಮೀಜಿ, ಚಿಂಚಿಲಿಯ ಅಲ್ಲಮ್ಮಪ್ರಭು ಸ್ವಾಮೀಜಿ ಸೇರಿದಂತೆ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಚಿಕ್ಕೋಡಿ. ನಾವು ಕಳೆದ ಬಾರಿ ಬಹಳ ಸೀರಿಯಸ್ ಆಗಿ ನೋಡಿದಾಗ ಸಿದ್ದರಾಮಯ್ಯ ಮುಖಂಡದಾಗ ಪ್ರಕಾಶ್ ಕುಕ್ಕೇರಿ ಅವರು ನಾವು ಇನ್ನಾಮದವರು ಎಲ್ಲ ಮನವಿ ಮಾಡಿದಾಗ ಆಲ್ಮೋಸ್ಟ್ ಫೈನಲ್ ಆಗಿತ್ತು. ಅದು ಆದ್ರೆ ಕೆಲವೊಂದು ತಾಂತ್ರಿಕ ತೊಂದರೆಯಿಂದ ಅದು ಸುಪ್ರೀಂ ಕೋರ್ಟ್ ಅದು ಮಾಜನವರಿಗೆ ಹೇಳಿರೋ ನಾವು ಹೇಳಿ ಬೇಡರೆ ಅದೇ ಮಾಡಬೇಕು. ಕೊನೆಗೆ ನಾವೊಂದು ಸಲಹೆ ಹೇಳಬೇಕು. ಅವಾಗ ಸಿದ್ದರಾಮಯ್ಯ ಕಡೆ ಕೊನೆಗೆ ನೀವು ಏನ್ ಮಾಡಿದ್ರೆ ತಾಲೂಕು ವಿಂಗಡಣೆ ಮಾಡಿ ಜಿಲ್ಲಾ ಮಾಡಿ ಅದಕ್ಕೆ ಯಾಕೆ ಈಸಿ ಆಗುತ್ತೆ ತಿಳಿದ್ವಿ ನಾವು. ನೀವು ಬೇರೆ ಬೆಳಗಾವಿ ಅದೇ ಕಾಣಾಕೋದಲ್ಲ ತಾಂತ್ರಿಕ ತೊಂದರೆ ಇಟ್ಕೊಳ್ಳಿ. ಬಿಟ್ಟು ಇಂದಾಗ ಕೆಲವೊಂದು ಅಡುಗೆ ಜನರ ಮುಖಾಂತರ ಮನೆ ಕರ್ಕೊಂಡು ಮಾಡ್ತಂದ್ರೆ ಅಣ್ಣ ಎಲೆಕ್ಷನ್ ಮಾಡ್ತು ಉಳಿದ್ರೆ ಮಣ್ಣು ವಿಜಯನಗರ ಅಂತಂದ್ರೆ ಬಹಳಷ್ಟು ಜನರಿಗೆ ನಿಮ್ದು ಆಗ್ರಹ ಇದೆ. ನಿಮ್ ಆಗ್ರಹ ಬಹಳ 100% ಸತ್ತದೆ ಅದಾಗುತ್ತದೆ. ಯಾಕೆ ದೊಡ್ಡ ಜಿಲ್ಲೆ ಇರೋದ್ರಿಂದ ಅದಷ್ಟು ಆಗುತ್ತದೆ ಮಾಡ್ತು. ಮುಖ್ಯಮಂತ್ರಿ ಈಗ ನೇರವಾಗಿ ನಾವು ಎಪ್ಪಡ ಕಾರ್ಯಕ್ರಮ ಅಂದ್ರೆ ಬಟ್ ಈಗ ಬಂದ ಕ್ಷಣಕ್ಕೆ ರಾತ್ರಿ ಹೇಳ್ತೀನಿ. ನಾವು ಒಂದು ಮಾತು ಹೇಳ್ತಿಲ್ಲ, ನಾನು ಹೇಳುದನ್ನೇ ಯಾವ ನಿಜ ಸತ್ಯ ಸುಳ್ಳು ಹೇಳೋ ಚಟ ಯೋಚನೆ ಪ್ರಯತ್ನ ಮಾಡ್ತೇನೆ. ಹಾಗೂ ದೇವೆಚ್ಚ ಚಿಕ್ಕೋಡಿ ಆಗ್ಲಿ ಗೋಕಾಕ್ ಜಿಲ್ಲೆ ಆಗಿತ್ತು ಅಂತ ಇದು ಎಲ್ಲ ಕಡೆ ಯಾರಂತ ಹೆಸರು ಪ್ರಬಲ ರಾಜಕಾರಣಿಗಳು ಮಾಹಿತಿ ಇಲ್ಲ. ಮಾಹಿತಿ ಮಾಹಿತಿ ಇಲ್ಲ, ನೀವು ಹೇಳಿ ನನಗೆ ಗೊತ್ತಿಲ್ಲ. ಮತ್ ಯಾಕಂದ್ರೆ ಎಲ್ಲರೂ ಬಹಳಷ್ಟು ಸಿನ್ಸಿಯರ್ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಕೆಲವೊಂದು ಗೋಕಾಕ್ ಮತ್ತು ಎರಡು ಚಿಕ್ಕೋಡಿ ಎರಡು ಒಂದೇ ಡಿವಿಜನ್ ಇದ್ದ ಸಣ್ಣ ಜಿಲ್ಲೆ ತಂದೆ ಬಂದು ಮತ್ತೆ ಯಾರೋ ಒಬ್ಬ ಸರದ ಹಾಕಿದಾರೆ. ಬಟ್ ಯಾರು ಸರತಾರಲ್ಲ, ನೀವು ಸೇರ್ತೀರಿ ಹೇಳಿ ಗೋಕಾ ಮಾಡಿಸ್ತು ಇಚ್ಛಾ ಶಕ್ತಿ ಇಲ್ಲ ತಾಂತ್ರಿಕ ತೊಂದರೆ ಯಾರೊಬ್ಬ ಹಿಂಸಿರ್ಬೇಕಾಯ್ತು. ಸರ್, ಈಗ ಸರ್ಕಾರ ಕೆಡೋ ತಾಕತ್ ಐತ್ರಿ, ಅದನ್ನ ನೋಡ್ರಿ, ಅದನ್ನ ಎಲ್ಲ ಶಕ್ತಿ ಅದ ಕುಟುಂಬ ಹಾಕ್ತಿವಿ ಹುಡುಗಲ್ಲ. ಒಂದು ಸಿಂಪಲ್ ಡಿವಿಜನ್ ಗೋಕಾಕು ಚಿಕ್ಕೋಡಿ ಇಬ್ಬರು ಹಠ ಇದ್ದಾರೆ, ಯಾರೊಬ್ಬ ಸೇರಿಬೇಕಂದ್ರೆ ನಾ ಸರಿಬೇಕು, ಅದು ನೀವು ಸರಿಬೇಕು. ಅದಕ್ಕೆ ಒಂದು ಗೋಕಾಕು ಸೆಳೆದ ಚಿಕ್ಕೋಡಿ ಸೆಳೆದ ಎರಡು ಜಿಲ್ಲೆ ಮಾಡಿದ್ರೆ ಹೊಸ ಸಲಹೆ ಏನಿದೆ ನಾನು ಇದು ಬಂದಾಗ ತಾಲೂಕು ವಿಂಗಡಣೆ ಮಾಡ್ರಿ ಅಟು ಎರಡು ಹಾಕೋತಿದ್ದೀನಿ.